नमस्कार, नान शर्मिता शेट्टी। शिकारीपुर बीएसवाई पुत्र विजयेंद्र स्पर्धे कन्फर्म आगे। शिकारीपुर क्षेत्रवन्न बिट्कोट्टिद्दारे बीएस यडियूरप्प। एरडने मगनिगागि तम्म क्षेत्रवन्न यडियूरप्प बिट्कोट्टिद्दारे। ಬಹಳಷ್ಟು ಕುತೂಹಲ ಇತ್ತು ವಿಜಯೇಂದ್ರ ಅವರ ಮುಂದಿನ ರಾಜಕೀಯ ನಡೆಗಳು, ಅಂದ್ರೆ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಅಂತ ಫೈನಲಿ ಡಿಸೈಡ್ ಆಗಿದೆ। ಈಗ ಇವತ್ತು ಅಂಜನಾಪುರ ಜಲಾಶಯಕ್ಕೆ ಬಾಗಿನ ಸಲ್ಲಿಸಿ ಬಿಎಸ್ವೈ ಈ ಘೋಷಣೆಯನ್ನು ಮಾಡಿದ್ದಾರೆ। ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಸ್ಪರ್ಧೆಗೆ ಒತ್ತಡ ಇದೆ, ಆದರೆ ಶಿಕಾರಿಪುರದಿಂದ ವಿಜಯೇಂದ್ರ ಸ್ಪರ್ಧೆ ಮಾಡುತ್ತಾರೆ ಅಂತ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ। ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ ಈ ವಿಷಯ। ಈಗ ವಿಜೇಂದ್ರ ಕ್ಷೇತ್ರದ ಬಗ್ಗೆ ಚರ್ಚೆ ಹಿಂದಿನಿಂದ ನಡೆಯತಾ ಇತ್ತು, ಫೈನಲಿ ಯಡಿಯೂರಪ್ಪನವರೇ ಆ ಒಂದು ಚರ್ಚೆಗೆ ತೆರೆಯನ್ನ ಎಳೆದಿದ್ದಾರೆ। ವಿಜೇಂದ್ರ ಅವರು ನಾನು ನಿಲ್ತಾ ಇಲ್ಲ, ವಿಜೇಂದ್ರ ಅವರು ಇಲ್ಲಿ ಶಿಕಾರಿಪುರ ತಾಲೂಕು ಸ್ಪರ್ಧೆ ಮಾಡುವಂತದ್ದು ಬಹಳ ದೊಡ್ಡ ಅಂತರದಲ್ಲಿ ನನಗೆ ಹೆಚ್ಚು ಅಂತರದಲ್ಲಿ ನಾನು ತಿಳಿಸ್ಕೊಡ್ಬೇಕು ಅಂತ ಶಿಕಾರಿಪುರ ತಾಲೂಕು ಕರೆ ಹಿಡಿದು ಪ್ರಾರಂಭಿಸಿದೆ। ಬಹಳ ಒತ್ತಾಯ ಇದೆ ಅಲ್ಲಿ ನಿಲ್ಬೇಕು ಅಂತ, ಆದರೆ ನಾನು ಕ್ಷೇತ್ರ ಖಾಲಿ ಮಾಡ್ತಿರೋದ್ರಿಂದ ನಾನು ನಿಲ್ಲದೆ ಇರೋದ್ರಿಂದ ವಿಜೇಂದ್ರ ಶಿಕಾರಿಪುರ ತಾಲೂಕಲ್ಲಿ ನಿಲ್ತಾರೆ। ವಿಜೇಂದ್ರ ಆಗಿ ಶಿಕಾರಿಪುರ ಕ್ಷೇತ್ರವನ್ನ ಬಿಎಸ್ವೈ ಬಿಟ್ಕೊಟ್ಟಿದ್ದಾರೆ। ತಂದೆ ಮಾರ್ಗದರ್ಶನ, ಪಕ್ಷದ ನಿರ್ಧಾರದಂತೆ ನಾನು ಮುನ್ನಡೆಯುತ್ತೇನೆ ಅಂತ ಶಿವಮೊಗ್ಗದಲ್ಲಿ ಬಿವೈ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಶಿಕಾರಿಪುರ ಭಾಗದಲ್ಲಿ ಮುಖಂಡರು ಕಾರ್ಯಕರ್ತರ ಒತ್ತಡ ಇತ್ತು, ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದು ಇದೇ ಕ್ಷೇತ್ರದಿಂದ ನಿಲ್ಲಬೇಕು ಅಂತ ಆ ಭಾಗದ ಕಾರ್ಯಕರ್ತರು ಮುಖಂಡರು ಒತ್ತಡ ಹಾಕಿದ್ರು। ಫೈನಲಿ ಈಗ ನನ್ನ ತಂದೆಯವರೇ ಈ ತೀರ್ಮಾನವನ್ನ ಇವತ್ತು ಪ್ರಕಟ ಮಾಡಿದ್ದಾರೆ। ಯಾವುದೇ ರೀತಿಯಲ್ಲೂ ಒತ್ತಡ ಹಾಕಿರಲಿಲ್ಲ, ಕ್ಷೇತ್ರಕ್ಕಾಗಿ ತಂದೆ ಮೇಲೆ ಒತ್ತಡ ಇರಲಿಲ್ಲ, ಅವರ ಡಿಕ್ಷನರಿಯಲ್ಲಿ ನಿವೃತ್ತಿ ಅನ್ನೋ ಪದನೇ ಇಲ್ಲ। ಇನ್ನು ಆ ಭಾಗದಲ್ಲಿ ಶಿಕಾರಿಪುರ ಭಾಗದಲ್ಲಿ ಅಲ್ಲಿನ ಮುಖಂಡರಿಗೆ ಕಾರ್ಯಕರ್ತರಿಗೆ ನಾನು ಅಲ್ಲಿಂದೇ ನಿಲ್ಲಬೇಕು ಅನ್ನೋ ಆಸೆ ಇತ್ತು, ಹಾಗಾಗಿ ಬೆಂಗಳೂರಿಗೂ ಬಂದಿದ್ರು, ಆ ಬಗ್ಗೆ ಅವರು ಮಾತಾಡಿದ್ರು। ಇನ್ನು ಅದೇ ಕ್ಷೇತ್ರದಿಂದ ನಾನು ನಿಲ್ಲಬೇಕು, ಕ್ಷೇತ್ರ ಬಿಟ್ಕೊಡಿ ಅಂತ ತಂದೆ ಮೇಲೆ ಒತ್ತಡ ಹಾಕಿರಲಿಲ್ಲ, ಇನ್ನು ನಿವೃತ್ತಿ ಆಗ್ತಾರ, ಹಾಗಾದ್ರೆ ಯಡಿಯೂರಪ್ಪನವರು ಸಹಜವಾಗಿ ಈ ಚರ್ಚೆ ನಡೀತಾ ಇದೆ, ನಿವೃತ್ತಿ ಅನ್ನೋ ಪದ ಅವ್ರ ಡಿಕ್ಷನರಿಯಲ್ಲಿ ಇಲ್ಲ, ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ ಅಂತ ವಿಜಯೇಂದ್ರ ಹೇಳಿದರು। ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದಲ್ಲ। ತಂದೆಯವರು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ, ಅದನ್ನು ಆಧರಿಸಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೀರ್ಮಾನ ತಗೊಂಡೆ। ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ, ಹಿಂದೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ಮುಂದೂ ಕೂಡ ಅದನ್ನು ಮಾಡ್ತೇನೆ। ಒಂದು ತಿಂಗಳ ಹಿಂದೆ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ಸ್ವಲ್ಪ ಡೌನ್ ಮಾಡೋದು, ಸ್ವಲ್ಪ ಡೌನ್ ಮಾಡು, ತಂದೆಯವರ ಪೂಜೆ ತಂದೆಯವರ ಒತ್ತಡವನ್ನು ಕೂಡ ಹಾಕಿದ್ರು, ತದನಂತರ ಮಾನ್ಯ ಪೂಜೆ ತಂದೆಯವರು ಇದ್ರ ಬಗ್ಗೆ ತೀರ್ಮಾನ ಪ್ರಕಟಣೆ ಮಾಡಿದ್ದಾರೆ। ಆಗಲೇ ಹೇಳಿದಾಗ ಇದ್ರ ಮೇಲೆ ಪಕ್ಷನೂ ಏನು ತೀರ್ಮಾನ ಮಾಡ್ತದೆ ಅದೆಲ್ಲ ಆಧರಿಸಿ ನಾನು ನನ್ನ ತೀರ್ಮಾನವನ್ನು ನಾನು ಮಾಡ್ತೇನೆ। ನಾನು ಅವತ್ತಿಂದನೂ ಕೂಡ ಹೇಳ್ಕೊಬರ್ತಾ ಇದ್ದು ಪೂಜಾ ತಂದೆಯವರು ಯಾವ ರೀತಿ ನನಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಅದರ ಆಧಾರದ ಮೇಲೆ ತೀರ್ಮಾನ ತಗೊಳ್ತೇನೆ ಅಂತಕ್ಕಂಥ ಮಾತನ್ನು ಅವತ್ತು ಹಿಡಿದು ಇವತ್ತು ಕೂಡ ಹೇಳಿದೆ। ಯಡಿಯೂರಪ್ಪನವ್ರಿಗೂ ನಿವೃತ್ತಿ ಅಂತಕ್ಕಂಥದ್ದು ಅವ್ರ ಸಂಬಂಧನೇ ಇಲ್ಲ, ಯಡಿಯೂರಪ್ಪನವ್ರ ಡಿಕ್ಷನರಿನಲ್ಲಿ ನಿವೃತ್ತಿ ಅಂತಕ್ಕಂಥ ಪದನೇ ಇಲ್ಲ। ಅವರಿಗೆ ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು, ಮುಂದೂ ಕೂಡ ಎಲ್ಲ ಗೊತ್ತಿರೋಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಸವಾಲನ್ನು ವಿರೋಧ ಪಕ್ಷಕ್ಕೆ ಕೂಡ ಹಾಕಿದ್ದಾರೆ। ಹಾಗಾಗಿ ಅದನ್ನು ಮಾಡಿ ತೋರಿಸೋದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪ್ರವಾಸ ಪಕ್ಷ ಸಂಘಟನೆ ಇನ್ನೂ ಹೆಚ್ಚು ತೊಡಗಿಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋದಕ್ಕೆ ಶ್ರಮವನ್ನು ಹಾಕಿದ್ದಾರೆ। ಇನ್ನು ಚುನಾವಣಾ ರಾಜಕೀಯದಿಂದ ಹಾಗಾದ್ರೆ ಯಡಿಯೂರಪ್ಪನವರು ನಿವೃತ್ತಿ ಹೊಂದುತ್ತಾರ, ಮಗನಿಗೆ ಕ್ಷೇತ್ರವನ್ನ ಬಿಟ್ಕೊಟ್ಟು ಸೈಲೆಂಟ್ ಆಗ್ತಾರ ಬಿಎಸ್ವೈ, ಈ ಚರ್ಚೆ ಇದೀಗ ಶುರುವಾಗಿದೆ। 1983 ಕೂಡ ಶಿಕಾರಿಪುರದಿಂದ ಬಿಎಸ್ವೈ ಸ್ಪರ್ಧೆ ಮಾಡ್ತಲೇ ಬಂದಿದ್ರು, ಸೊ ಈಗ ಆ ಕ್ಷೇತ್ರವನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಈಗ ವಿಜಯೇಂದ್ರ ಬಿಟ್ಕೊಡ್ತೀನಿ ಅಂತ ಅವರೇ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ। ಈಗ ಚುನಾವಣಾ ರಾಜಕೀಯದಿಂದ ಹಾಗಾದ್ರೆ ಯಡಿಯೂರಪ್ಪನವರು ನಿವೃತ್ತಿ ಹೊಂದುತ್ತಾರಾ? 1983 8 ಬಾರಿ ಶಿಕಾರಿಪುರದಿಂದ ಗೆದ್ದಿದ್ರು ಬಿಎಸ್ವೈ ಅವರು, 1999 ಶಿಕಾರಿಪುರದಿಂದ ಸೋತಿದ್ರು ಅವರು, 1999 ಕಾಂಗ್ರೆಸ್ನ ಮಹಾಲಿಂಗಪ್ಪ ಆ ಟೈಮ್ನಲ್ಲಿ ಗೆದ್ದಿದ್ರು। ಮತ್ತೆ ಅವರ ರಾಜಕೀಯ ಒಂದು ಭವಿಷ್ಯವನ್ನು ನೋಡೋದಾದ್ರೆ ಅದ್ರ ನೆಕ್ಸ್ಟ್ ಏನಾಯ್ತು ಅಂದ್ರೆ 2014 ಶಿವಮೊಗ್ಗದಿಂದ ಸಂಸದರಾಗಿ ಯಡಿಯೂರಪ್ಪ ಆಯ್ಕೆ ಆಗಿದ್ರು, 2014
ಮಗನಿಗೋಸ್ಕರ ಅಂದ್ರೆ ರಾಘವೇಂದ್ರ ಅವರಿಗೋಸ್ಕರ ಮತ್ತೆ ಶಿಕಾರಿಪುರದಿಂದ ಗೆದ್ದು ಶಿವಮೊಗ್ಗ ಕ್ಷೇತ್ರವನ್ನ ಮಗನಿಗೆ ಬಿಟ್ಕೊಟ್ಟಿದ್ರು ಆಫ್ ಕೋರ್ಸ್ ಈಗ ರಾಜಕೀಯ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾರಾ ಅಂತ ಒಂದು ಚರ್ಚೆಗಳು ಹುಟ್ಕೊಳ್ತಾ ಇದ್ದಂತೆ ಯಡಿಯೂರಪ್ಪ ಆಪ್ತ ವಲಯದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ದಾರೆ ಸೋ ಈ ತರದ ಅವರ ಘೋಷಣೆಗಳನ್ನು ಮಾಡಬಾರದು ಅಂತ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಯಡಿಯೂರಪ್ಪ ಅವರು ನಿವೃತ್ತಿ ಘೋಷಣೆ ಮಾಡಬಾರದು ಯಡಿಯೂರಪ್ಪ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಅಂತ ಬಿಜೆಪಿ ಶಾಸಕ ಹಾಗೇನೆ ಬಿಎಸ್ವೈ ಆಪ್ತ ಎಂಪಿ ರೇಣುಕಾಚಾರ್ಯ ಅವರು ಆಗ್ರಹವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಮಾಧ್ಯಮದಲ್ಲಿ ನಾನು ಕೇಳಿ ಒಂದು ಕಡೆ ಆಶ್ಚರ್ಯ ಆಗಿದೆ ಇನ್ನೊಂದು ಕಡೆ ಆಘಾತ ಆಗಿದೆ ಒಂದು ವಿಜಯೇಂದ್ರ ಅವರು ಎಲ್ಲಿ ಸ್ಪರ್ಧೆ ಮಾಡಬೇಕು ಚುನಾವಣೆಗೆ ಅಂತೇಳಿ ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಸ್ಪರ್ಧೆ ವಿಚಾರ ನಾನು ಮಾತಾಡಲ್ಲ ಆದರೆ ನಮ್ಮೆಲ್ಲರ ವಿನಂತಿ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಒಬ್ಬ ಏಕೈಕ ನಾಯಕ ಯಡಿಯೂರಪ್ಪನವರು ನಿರ್ಧಾರದಿಂದ ವಾಪಸ್ ಬರಬೇಕು ಅವ್ರು ಸ್ಪರ್ಧೆ ಮಾಡಬೇಕು ಪಕ್ಷದಲ್ಲಿ ಸಕ್ರಿಯವಾಗಿರಬೇಕು ಅವರ ಮಾರ್ಗದರ್ಶನ ಬಹಳ ಮುಖ್ಯ ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತೀವಿ ಇನ್ನು ಶಿಕಾರಿಪುರದ ಕ್ಷೇತ್ರವನ್ನು ಬಿಎಸ್ವೈ ತ್ಯಾಗ ಮಾಡಿದ ವಿಷಯವಾಗಿ ಬಿಜೆಪಿ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಯಡಿಯೂರಪ್ಪ ಘೋಷಣೆ ಮಾಡಿರೋದು ಅವರ ವೈಯಕ್ತಿಕ ವಿಚಾರ ಅಂತ ವಿಧಾನಸೌಧದಲ್ಲಿ ಸಚಿವ ಮಾಧುಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಎಸ್ವೈ ತರ ಘೋಷಣೆ ಮಾಡಿದ್ರೆ ನಾವು ಕಮೆಂಟ್ ಮಾಡಲ್ಲ ಇದು ಪಕ್ಷದ ನಿರ್ಧಾರ ಅಲ್ಲ ಪಕ್ಷ ಕೂಡ ಹೇಳಿಲ್ಲ ಇದವರ ವೈಯಕ್ತಿಕ ವಿಷಯ ವೈಯಕ್ತಿಕ ಘೋಷಣೆ ಅಂತ ಮಾಧುಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ಯಡಿಯೂರಪ್ಪನವರು ಘೋಷಣೆ ಮಾಡೋರು ಆಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ನಾ ಯಾರಪ್ಪ ಇಲ್ಲಪ್ಪ ನಾವ್ಯಾರು ಯಡಿಯೂರಪ್ಪನವ್ರು ಮುಗಿಬೇಕು ಇನ್ನಿಂಗ್ಸ್ ಅಂತ ಅಪೇಕ್ಷೆ ಪಟ್ಟಿಲ್ಲ ಅವ್ರು ಘೋಷಣೆ ಮಾಡೋರೆ ಪಕ್ಷ ಏನು ಹೇಳಿಲ್ವಲ್ಲ ಪಕ್ಷ ಹೇಳಿದ್ರೆ ನೀನು ಟೀಕೆ ಮಾಡಬಹುದು ಯಾಕ್ರೆ ಯಡಿಯೂರಪ್ಪನವ್ರಿಗೆ ಹಿಂಗೆ ಹೇಳಿರಿ ಅಂತ ಅವ್ರು ಹೇಳಿರೋದಕ್ಕೆ ನಾವೇಂಗೆ ಕಾಮೆಂಟ್ ಮಾಡೋದು ಇಲ್ಲ ರೀ ಪಕ್ಷ ಹೇಳಿಲ್ಲ ಯಡಿಯೂರಪ್ಪನವ್ರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಈಗ ಹಳೆ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಅವರು ನಿಂತ್ಕೋಬೇಕು ಯಾವ್ದಾದ್ರು ಒಂದು ಕ್ಷೇತ್ರದಿಂದ ಅಂತ ಬಹಳಷ್ಟು ವರ್ಷಗಳಿಂದ ಒಂದು ಆಗ್ರಹ ಇತ್ತು ಮತ್ತೆ ಅಲ್ಲಿನ ಮುಖಂಡರು ಕೂಡ ಒತ್ತಡ ಹೇರ್ತಾ ಇದ್ರು ಮತ್ತೆ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಈ ವಿಷಯವನ್ನ ತರೋ ಪ್ರಯತ್ನಗಳು ಪದೇ ಪದೇ ಆಗ್ತಾ ಇತ್ತು ಬಟ್ ಈಗ ತಮ್ಮ ಪುತ್ರನಿಗೋಸ್ಕರ ತಮ್ಮ ಕ್ಷೇತ್ರವನ್ನೇ ತ್ಯಾಗ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಸೊ ಇವಾಗ ತುಂಬಾ ಆಗ್ರಹಗಳು ವ್ಯಕ್ತವಾಗ್ತಿರೋದು ಯಡಿಯೂರಪ್ಪ ಆಪ್ತ ವಲಯದಲ್ಲಿ ಈಗ ಚುನಾವಣಾ ರಾಜಕೀಯದಿಂದ ಅವ್ರು ನಿವೃತ್ತಿ ಆಗಬಾರದು ಅಂತ ಹೇಳಿ ಈಗ ಅವ್ರು ಡಿಸೈಡ್ ಮಾಡ ಆಗಿದೆ ಅದನ್ನ ಘೋಷಣೆ ಮಾಡಿದ್ದು ಆಗಿದೆ ಪಕ್ಷ ಇದನ್ನ ಹೆಂಗ್ ಸ್ವೀಕರಿಸುತ್ತೆ ಶರ್ಮಿತಾ ಶೆಟ್ಟಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಪುತ್ರ ಬಿ ವಿ ವಿಜೇಂದ್ರ ಅವರಿಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿರುವ ಹಿಂದೆ ನಿವೃತ್ತಿಯ ಜೊತೆಗೆ ಚುನಾವಣಾ ರಾಜಕೀಯ ನಿವೃತ್ತಿ ಜೊತೆಗೆ ಹಲವಾರು ಲೆಕ್ಕಾಚಾರ ಕೂಡ ಇದೆ ಕಳೆದ ಎರಡು ತಿಂಗಳ ಹಿಂದೆ ಬಿ ವಿ ವಿಜೇಂದ್ರ ಅವರು ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರ ಬಳಿ ಒಂದು ಮನವಿಯನ್ನು ಮಾಡಿಕೊಂಡ್ರು ಪರೋಕ್ಷವಾಗಿ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು ನನಗೆ ನೀವು ಹಳೆ ಮೈಸೂರು ಭಾಗದ ಯಾವುದಾದ್ರೂ ಇಂಥದೇ ಒಂದು ಕ್ಷೇತ್ರ ಅಂತ ಬಿಟ್ಟುಕೊಟ್ರೆ ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ ಮತ್ತು ರಾಜ್ಯದಲ್ಲಿ ಕೂಡ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂತೇಳಿದ್ರೆ ನನಗೆ ಒಂದು ಕ್ಲಾರಿಟಿ ಬೇಕಾಗಿದೆ ಕ್ಲಾರಿಟಿ ಇಲ್ಲದೆ ನಾನು ಯಾವ ರೀತಿ ಸಂಘಟನೆಯನ್ನು ಮಾಡಲಿ ಮತ್ತು ಪಕ್ಷವನ್ನು ಬೆಳೆಸಲಿಕ್ಕೆ ಮುಂದಾಗಲಿ ನನಗೆ ಒಂದು ಕ್ಷೇತ್ರ ಇಲ್ಲ ಅಂತ ಹೇಳಿದ್ರೆ ನಾನು ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಲಿಕ್ಕೆ ಇದಕ್ಕೆ ತೊಡಕಾಗುತ್ತೆ ಮತ್ತು ನನ್ನ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ನನ್ನ ಆಪ್ತರು ಕೂಡ ಇದು ತೊಂದರೆ ಆಗುತ್ತೆ ನನಗೂ ಕೂಡ ಇದು ಹುಮ್ಮಸ್ಸು ಬರಲ್ಲ ನಮ್ಮ ಮನಸ್ಸು ಕೆಲಸ ಮಾಡಲಿಕ್ಕೂ ಮನಸ್ಸು ಬರಲ್ಲ ಹಾಗಾಗಿ ತಾವು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಹಳೆ ಮೈಸೂರು ಭಾಗದ ಯಾವುದಾದ್ರೂ ಒಂದು ಕ್ಷೇತ್ರ ನನಗೆ ಫಿಕ್ಸ್ ಮಾಡಿ ಮತ್ತು ಸಂಘಟನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು ಆದರೆ ಅರುಣ್ ಸಿಂಗ್ ಅವರು ಕಳೆದ ಎರಡು ತಿಂಗಳಿಂದಲೂ ಕೂಡ ಬಿ ವಿ ವಿಜೇಂದ್ರ ಅವರಿಗೆ ಯಾವುದೇ ಕ್ಲಾರಿಟಿಯನ್ನು ಕೂಡ ಕೊಟ್ಟಿರಲಿಲ್ಲ ಮತ್ತು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರೂ ಬಿಟ್ಟರೆ ಗೊತ್ತಿಲ್ಲ ಆದರೆ ವಿಜೇಂದ್ರ ಅವ್ರಿಗೆ ಇಂಥದೇ ಕ್ಷೇತ್ರ ಅಥವಾ ತಾವು ಸಂಘಟನೆ ಮಾಡಿ ಹೋರಾಟ ಮಾಡಿ ಜೊತೆಗೆ ರಾಜ್ಯ ಸುತ್ತಿ ಅಂತೇಳಿ ಯಾವುದೇ ರೀತಿ ಸೂಚನೆಯನ್ನು ಕೊಡಲಿಲ್ಲ ಇದು ಎಲ್ಲ ಒಂದು ಕಡೆ ಬಿ ವಿ ವಿಜೇಂದ್ರ ಅವರುಗಳು ಬಹಳಷ್ಟು ನಿರಾಶೆ ಕೂಡ ಆಗಿತ್ತು ಯಾಕಂತೇಳಿದ್ರೆ ಹೈಕಮಾಂಡ್ ಜೊತೆ ಚರ್ಚೆ ಅರುಣ್ ಸಿಂಗ್ ಅವರು ಚರ್ಚೆ ಮಾಡಿದ ನಂತರ ಯಾವುದಾದ್ರೂ ಇಂಥದ್ದೇ ಅಂತ ಕ್ಷೇತ್ರ ಅಂತ ಫಿಕ್ಸ್ ಮಾಡಿದ್ರೆ ಆ ಕ್ಷೇತ್ರದಲ್ಲಿ ವಿಜೇಂದ್ರ ಅವರು ಮತ್ತು ಅವರ ಆಪ್ತರ ಮುಖಾಂತರ ಸಂಘಟನೆ ಮಾಡುವಂಥದ್ದು ಮತ್ತು ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಲಿಕ್ಕೆ ಕೂಡ ವಿಜೇಂದ್ರ ಅವರು ಎಲ್ಲ ರೀತಿಯ ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಂಡ್ರು ಇದು ವಿಜೇಂದ್ರ ಅವರಿಗೆ ಅತಿ ದೊಡ್ಡ ನಿರಾಸೆ ಕೂಡ ಆಗಿತ್ತು ಇದು ಒಂದು ಭಾಗ ಮತ್ತೊಂದು ಕಡೆ ಶಿಕಾರಿಪುರ ಕ್ಷೇತ್ರದ ಮೇಲೆ ಯಡಿಯೂರಪ್ಪನವರ ಪುತ್ರಿಯಾಗಿರ್ತಕ್ಕಂಥ ಉಮಾದೇವಿ ಅವರು ಭಾರಿ ಆಸೆ ಮತ್ತು ಕನಸನ್ನು ಇಟ್ಕೊಂಡಿದ್ರು ಯಾಕಂತೇಳಿದ್ರೆ ಅವರ ಇತ್ತೀಚೆಗೆ ಅವರ ಕುಟುಂಬದಲ್ಲಿ ಒಂದು ಸಭೆ ನಡೀತು ಅಂದ್ರೆ ಕಳೆದ ಒಂದು ವರ್ಷದಿಂದ ಒಂದು ಕುಟುಂಬದಲ್ಲಿ ಕುಟುಂಬಸ್ಥರ ನಡುವೆ ಒಂದು ಸಭೆ ನಡೀತು ಆ ಸಭೆಯಲ್ಲಿ ಈಗಾಗಲೇ ತಾವು ವಿಜೇಂದ್ರ ಮತ್ತು ರಾಘವೇಂದ್ರ ಅವರನ್ನ ಬೆಳೆಸಿದ್ರ ರಾಘವೇಂದ್ರ ಎಂಪಿ ಮಾಡಿದ್ರಿ ಜೊತೆಗೆ ಶಾಸಕರಾಗಿ
ಸರಿಯಾಗಿ ಮಾಡಿದ್ರೆ ಮುಂದೆ ವಿಜೇಂದ್ರ ಅವರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಅವರು ಚುನಾವಣೆ ನಿಲ್ತಿದ್ದಾರೆ. ಹಾಗಾಗಿ ನಮಗೂ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಇಡೀ ಕುಟುಂಬದ ಸಭೆಯಲ್ಲಿ ಉಮಾದೇವಿ ಸೇರಿದಂತೆ ಅವರ ಪುತ್ರಿಯರು ಕೂಡ ಮನವಿ ಮತ್ತು ಬೇಡಿಕೆಯನ್ನು ಕೂಡ ಮುಂದಿಟ್ಟರು. ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತನ್ನ ರಾಜಕೀಯದ ಚುನಾವಣಾ ರಾಜಕೀಯದ ನಂತರ ಪುತ್ರಿ ಉಮಾದೇವಿಗೆ ಶಿಕಾರಿಪುರ ಕ್ಷೇತ್ರವನ್ನು ಬಿಟ್ಟುಕೊಡುವ ಮುಖಾಂತರ ಹೆಣ್ಣು ಮಕ್ಕಳು ಕೂಡ ರಾಜಕೀಯವಾಗಿ ಪ್ರಮೋಟ್ ಮಾಡಲಿಕ್ಕೆ ಇದು ಅವಕಾಶ ಆಗುತ್ತೆ ಅಂತೇಳಿ ಚಿಂತನೆ ಕೂಡ ಮಾಡಿದರು. ಇದು ಒಂದು ಭಾಗ. ಮತ್ತೊಂದು ಕಡೆ ಕಳೆದ ಒಂದು ವರ್ಷದ ಹಿಂದೆ ಶರ್ಮಿತಾ ಶೆಟ್ಟಿ ನಾಗಪುರದಲ್ಲಿ ಹಿರಿಯ ಐಎಎಸ್ ಅಧಿಕಾರಿಗಳ ಒಂದು ಅತಿ ದೊಡ್ಡ ಒಂದು ಕಾನ್ಫರೆನ್ಸ್ ಅನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು. ಆ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಈ ದೇಶದ ದುರಂತ ಮತ್ತು ಈ ದೇಶದ ದುಸ್ಥಿತಿಗೆ ಕುಟುಂಬ ರಾಜಕಾರಣ ಮೂಲ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿ ಇದ್ರೆ ಅಥವಾ ಮುಖ್ಯಮಂತ್ರಿ ಆಗಿದ್ರೆ ಮಗನನ್ನು ಕೂಡ ಮಂತ್ರಿ ಮಾಡೋದು, ಮಗನನ್ನು ಕೂಡ ಎಂಎಲ್ಎ ಮಾಡುವಂತದ್ದು ಈ ದೇಶದಲ್ಲಿ ಬೆಳೆದು ಬಂದಿರುವಂತದ್ದು. ಇದು ಈ ದೇಶಕ್ಕೆ ಆಘಾತಕಾರಿ ಸಂಗತಿ. ಅದರಲ್ಲೂ ಪ್ರಮುಖವಾಗಿ ಕೇವಲ ಅವರಿಗೆ ರಾಜಕೀಯವಾಗಿ ಅವರಿಗೆ ಹಸ್ತಾಂತರವನ್ನು ಮಾಡ್ತಿಲ್ಲ, ಪರೋಕ್ಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರಪ್ಷನ್ ಕೂಡ ಹಸ್ತಾಂತರವನ್ನು ಮಾಡ್ತಿದ್ರು ಅಂತೇಳಿ ಒಂದು ಎಲ್ಲೊಂದು ಕಡೆ ಮಾರ್ಮಿಕವಾಗಿ ಈ ಮಾತನ್ನು ಹೇಳಿದರು. ಈ ಮಾತಿನಂತೆ ಕಳೆದ ಬಾರಿ ನಡೆದಂತಹ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಅನೇಕ ಮಂತ್ರಿಗಳು ಮತ್ತು ಅನೇಕ ರಾಜಕಾರಣಿಗಳ ಕುಟುಂಬಸ್ಥರಿಗೆ ಟಿಕೆಟ್ನ ಬೇಡಿಕೆ ಇದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಬೇಡಿಕೆಗೂ ಜಗ್ಗದೆ ಅರುಣ್ ಸಿಂಗ್ ಅವರ ವಿಷಯ ಪ್ರಸ್ತಾಪ ಮಾಡಿದ್ರಿ. ವಿಜಯೇಂದ್ರ ಅವರು ಮೀಟ್ ಮಾಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಒತ್ತಡ ಇದೆ, ಯಾವ್ದಾದ್ರು ಒಂದು ಕ್ಷೇತ್ರ ನನಗೆ ಬಿಟ್ಕೊಡಿ ಅಂತ ಕೇಳಿದಾಗ ಅವ್ರು ಏನು ಆನ್ಸರ್ ಮಾಡಿರಲಿಲ್ಲ ಅಂತ. ಬಟ್ ಇವತ್ತು ಆಲ್ ಆಫ್ ಸಡನ್ ಈ ತರ ಅಫಿಷಿಯಲ್ ಆಗಿ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಹೈಕಮಾಂಡ್ ಕಡೆಯಿಂದಲೇ ಏನಾದರೂ ಒತ್ತಡ ಇತ್ತ ಅಥವಾ ತನ್ನ ಮಗನಿಗೆ ಒಂದು ರಾಜಕೀಯ ನೆಲೆಯನ್ನ ಕಂಡುಕೊಳ್ಳಲೇಬೇಕು ಅಂತ ಹೇಳಿ ಯಡಿಯೂರಪ್ಪನವರೇ ನಿರ್ಧಾರ ಮಾಡಿರೋದ? ಶರ್ಮಿತಾ ಶೆಟ್ಟಿ, ನಾನು ಆ ವಿಚಾರಕ್ಕೆ ಈಗ ಬರ್ತಾ ಇದ್ದೀನಿ. ಶರ್ಮಿತಾ ಶೆಟ್ಟಿ ವಿಜೇಂದ್ರ ಅವರು ನನಗೊಂದು ಕ್ಷೇತ್ರ ಅಂತ ಇಂಥದ್ದು ಕೊಟ್ಟು ನನಗೊಂದು ಕ್ಲಾರಿಟಿ ಕೊಡಿ, ನಾನು ಪಕ್ಷ ಸಂಘಟನೆ ಮಾಡ್ತೀನಿ ಅಂತ ಮನವಿಯನ್ನು ಮಾಡಿದ್ರು, ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಆದರೆ ಹೈಕಮಾಂಡ್ ಆಗಿರ್ಬೋದು, ಅರುಣ್ ಸಿಂಗ್ ಅವರು ಅವರಿಗೆ ಯಾವುದೇ ರೀತಿ ಅವರ ಬೇಡಿಕೆಗೆ ಮನ್ನಣೆ ಕೊಟ್ಟಿರಲ್ಲ, ಒಂದು ಕ್ಲಾರಿಟಿಯನ್ನು ಕೊಟ್ಟಿರಲ್ಲ. ಇದು ಒಂದು ಭಾಗ. ಮತ್ತೊಂದು ಕಡೆ ಕೆಲವೊಂದು ಕಡೆ ಕುಟುಂಬ ರಾಜಕಾರಣದ ವಿರುದ್ಧ ಭಾರತೀಯ ಜನತಾ ಪಕ್ಷ ಸಮರ ಸಾರ್ತಿರುವಂಥದ್ದು, ಗಾಂಧಿ ಕುಟುಂಬದ ವಿರುದ್ಧ ಕುಟುಂಬ ರಾಜಕಾರಣದ ವಿರುದ್ಧವೇ ಬಿಜೆಪಿ ಅದನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡಿರುವಂಥದ್ದು. ಅಲ್ಲದೆ ಕಳೆದ ಬಾರಿ ಕೂಡ ಪರಿಷತ್ ಸ್ಥಾನಕ್ಕೆ ಆಕಾಂಕ್ಷೆ ಆಗಿದ್ದ ವಿಜೇಂದ್ರ ಅವರು ಕುಟುಂಬ ರಾಜಕಾರಣದ ಕಾರಣಕ್ಕಾಗಿ ತಂದೆ ಎಂಎಲ್ಎ ಆಗಿದ್ದಾರೆ, ಇನ್ನೋರ್ವ ಅಣ್ಣ ಎಂಪಿ ಆಗಿದ್ದಾರೆ, ಹಾಗಾಗಿ ಮತ್ತೊಬ್ಬ ಮಗನನ್ನ ಎಂಎಲ್ಸಿ ಮಾಡಿದ್ರೆ ಸಂದೇಶ ಬೇರೆ ಆಗುತ್ತೆ, ಪ್ರಧಾನಮಂತ್ರಿಯವರ ಆಶಯ ವಿರುದ್ಧ ಆಗುತ್ತೆ ಅಂತೇಳಿ ಆ ಕಾರಣಕ್ಕಾಗಿ ಪರಿಷತ್ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ. ಆದರೆ ಒಂದು ಕಡೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಮಗನ ರಾಜಕೀಯ ಭವಿಷ್ಯ ಯಡಿಯೂರಪ್ಪನಿಗೆ ಮುಖ್ಯ ಆಗಿತ್ತು. ನಂತರ 79 ವರ್ಷ ವಯಸ್ಸಿನ ಯಡಿಯೂರಪ್ಪನವರು ಕೂಡ ಮುಂದೆ ಬಿಜೆಪಿ ಹೈಕಮಾಂಡ್ ಕೂಡ ಅವರಿಗೆ ಟಿಕೆಟ್ ಅನ್ನು ಕೊಡಲ್ಲ, ಮತ್ತು ಅವರು ಕೂಡ ರಾಜಕಾರಣಕ್ಕೆ ಅಂದರೆ ಸಕ್ರಿಯ ರಾಜಕಾರಣ ಅಂದರೆ ಎಲೆಕ್ಷನ್ ರಾಜಕಾರಣದಿಂದ ನಿವೃತ್ತಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಜೊತೆಗೆ ತಮ್ಮ ಪುತ್ರನ ಕೂಡ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಿತ್ತು. ಆ ಮುಖಾಂತರ ಇದು ಪರೋಕ್ಷವಾಗಿ ಹೈಕಮಾಂಡ್ ಕೂಡ ಚೆಕ್ ಮೇಟು, ಆ ಕಾರಣಕ್ಕಾಗಿ ವಿಜೇಂದ್ರ ಹೆಸರನ್ನ ಬಹಿರಂಗವಾಗಿ ಘೋಷಣೆ ಮಾಡುವ ಮುಖಾಂತರ, ಇನ್ನು ಚುನಾವಣೆಗೆ 10 ತಿಂಗಳು ಇರುವಂತಹ ಸಂದರ್ಭದಲ್ಲಿ ಘೋಷಣೆ ಮಾಡುವ ಮುಖಾಂತರ ಹೈಕಮಾಂಡ್ ಕೂಡ ಎಲ್ಲೊಂದು ಕಡೆ ಧರ್ಮ ಸಂಕಟವನ್ನ ಯಡಿಯೂರಪ್ಪ ತಂದುಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕರ್ನಾಟಕ ಬಿಜೆಪಿಲಿ ಯಡಿಯೂರಪ್ಪ ಅವರನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷದವರು ರಾಜಕಾರಣ ಮಾಡ್ಲಿಕ್ಕಾಗಲ್ಲ, ಚುನಾವಣೆ ಮಾಡ್ಲಿಕ್ಕೆ ಕೂಡ ಕಷ್ಟ ಸಾಧ್ಯ. ಹಾಗಾಗಿ ಯಡಿಯೂರಪ್ಪನವರು ಈಗ ಬಹಿರಂಗವಾಗಿ ಘೋಷಣೆ ಮಾಡಿದ್ರಿಂದ ಹೈಕಮಾಂಡ್ ಕೂಡ ಧರ್ಮ ಸಂಕಟ ಆಗಿರುವಂತದ್ದು, ಈಗ ಎಲ್ಲೊಂದು ಕಡೆ ಅನಿವಾರ್ಯವಾಗಿ ಶಿಕಾರಿಪುರ ಕ್ಷೇತ್ರವನ್ನ ವಿಜೇಂದ್ರರು ಬಿಟ್ಟುಕೊಡುವಂತಹ ಸ್ಥಿತಿ ನಿರ್ಮಾಣವನ್ನ ಯಡಿಯೂರಪ್ಪನ ಮಾಡುವುದು. ಆ ಮುಖಾಂತರ ಬಿಜೆಪಿ ಹೈಕಮಾಂಡ್ಗೆ ಬಿ ಎಸ್ ಯಡಿಯೂರಪ್ಪನವರು ಜಾಣ್ಮೆಯಿಂದ ಚೆಕ್ ಮೇಟ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ.